ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಏಕರೂಪ ನಾಗರಿಕ ಸಂಹಿತೆ ಪರ ಪ್ರಧಾನಿ ಮೋದಿ ಬ್ಯಾಟಿಂಗ್ ಮುಸ್ಲಿಮರ ದಾರಿ ತಪ್ಪಿಸಿ ಕಾಂಗ್ರೆಸ್ ಪ್ರಚೋದನೆ ಕೊಡ್ತಾ ಇದೆಯಾ ಎರಡು ಕಾಯ್ದೆಗೆ ಒಂದೇ ಕಾಯ್ದೆ ಕಾನೂನು ಜಾರಿ ಮಾಡ್ತಾರ ಮೋದಿ ಸಾಕಷ್ಟು ವರ್ಷಗಳಿಂದ ಚರ್ಚೆ ಆಗ್ತಿರ್ತಕ್ಕಂತ ವಿಚಾರ ಇದು ಏಕರೂಪ ನಾಗರಿಕ ಸಂಹಿತೆ ಅಥವಾ ಏಕರೂಪ ಕಾಯ್ದೆಯನ್ನು ಕಾನೂನನ್ನು ಜಾರಿಗೆ ತರಬೇಕು ಕರ್ನಾಟಕ ಮತ್ತು ಇಡೀ ಭಾರತದಲ್ಲಿ ಅನ್ನೋ ಒಂದು ಲೆಕ್ಕಾಚಾರ ಇಡೀ ಭಾರತಕ್ಕೆ ಒಂದು ಒಂದೇ ಕಾನೂನು ಬೇಕು ಸಂವಿಧಾನದ ಆಶಯದಂತೆ ಪ್ರತಿಯೊಬ್ಬರಿಗೂ ಕೂಡ ಸಮಾನತೆ ಸಮಾನ ಹಕ್ಕು ಸಮಾನ ಕಾನೂನು ಈ ಒಂದು ವಿಚಾರದಲ್ಲಿ ಈ ಇಷ್ಟು ವರ್ಷಗಳಿಂದ ಭಾರತ ಒಂದು ರೀತಿ ದಾರಿ ತಪ್ಪುತ್ತಾ ಇದೆ ಒಬ್ಬರಿಗೆ ಒಂದು ಕಾನೂನು ಮತ್ತೊಬ್ಬರಿಗೆ ಇನ್ನೊಂದು ಕಾನೂನು ಮಾಡೋಕ್ಕೆ ಸಾಧ್ಯ ಆಗುತ್ತಾ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಕಾನೂನನ್ನು ಇಟ್ಕೊಂಡು ಸರ್ಕಾರವನ್ನು ದೇಶವನ್ನು ನಡೆಸೋಕ್ಕಾಗುತ್ತಾ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಒಂದು ಮನೆ ಅಂದಮೇಲೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ಒಂದೇ ರೀತಿಯ ಕಾನೂನು ಅನ್ವಯ ಆಗುತ್ತೆ ಕಿರಿ ಮಗನಿಗೊಂದು ಕಾನೂನು ದೊ ದೊಡ್ಡ ಮಗನಿಗೊಂದು ಕಾನೂನು ಮಾಡೋಕ್ಕಾಗುತ್ತಾ ಈಗಂತ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಗಳು ಈಗ ಕೇಳ್ತಾ ಇದ್ದಾರೆ ಸೊ ಇದೇ ಮೊದಲ ಬಾರಿಗೆ ನರೇಂದ್ರ ಮೋದಿಯವರು ಏಕರೂಪ ಸಂಹಿತೆ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಮಾತನಾಡಿದ್ದಾರೆ ವಿಪಕ್ಷಗಳು ವಿಶೇಷವಾಗಿ ಕಾಂಗ್ರೆಸ್ ಮುಸ್ಲಿಮರ ದಾರಿಯನ್ನು ತಪ್ಪಿಸ್ತಾ ಇದೆ ಅವರನ್ನು ಪ್ರಚೋದನೆ ಮಾಡಿ ಹೋಲೈಕೆ ಮಾಡೋ ಉದ್ದೇಶಕ್ಕಾಗಿ ಅವರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಮಾಡ್ತಾ ಇದ್ದಾವೆ ಇದು ಸರಿಯಲ್ಲ ಅನ್ನೋದು ಪ್ರಧಾನಿ ಮೋದಿಯವರ ಮಾತು ಎರಡು ಕಾಯ್ದೆ ಇಟ್ಕೊಂಡು ರಾಷ್ಟ್ರ ನಡೆಸೋದು ಹೇಗೆ ಸ್ವಾಮಿ ಅಂತ ಮೋದಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹೀಗಾಗಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿ ಮಾಡಬೇಕು ಅನ್ನೋ ಒಂದು ಒಲವನ್ನು ವ್ಯಕ್ತಪಡಿಸಿದರೆ ಮೊದಲ ಬಾರಿಗೆ ಏಕರೂಪ ನಾಗರಿಕ ಸಂಹಿತೆ ಪರವಾಗಿ ನರೇಂದ್ರ ಮೋದಿಯವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾತನಾಡಿದ್ದಾರೆ ಕುಟುಂಬದಲ್ಲಿ ಒಬ್ಬನಿಗೆ ಒಂದು ಕಾನೂನು ಇನ್ನೊಬ್ಬನಿಗೆ ಮತ್ತೊಂದು ಕಾನೂನು ಇರಬೇಕಾ ಹಾಗಿದ್ರೆ ಆ ಮನೆ ನಡೆ ಆ ಮನೆಯ ನಡೆಸೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಇಂಥ ಎರಡೆರಡು ವ್ಯವಸ್ಥೆಗಳ ಮೂಲಕ ದೇಶ ನಡೆಸಲು ಸಾಧ್ಯ ಆಗುತ್ತಾ ವಿಪಕ್ಷಗಳು ಮುಸ್ಲಿಮರನ್ನ ಪ್ರಚೋದನೆಯನ್ನು ಮಾಡುವಂತೆ ಪ್ರಚೋದನೆಗೆ ಒಳಪಡಿಸ್ತಾ ಇದ್ದಾವೆ ವಿಪಕ್ಷಗಳು ಅಂತ ನರೇಂದ್ರ ಮೋದಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಷ್ಟಕ್ಕೂ ಏನಪ್ಪ ಇದು ಏಕರೂಪ ಸಂಹಿತೆ ಅಂದರೆ ಅಟ್ ಪ್ರೆಸೆಂಟ್ ಭಾರತದಲ್ಲಿ ಬೇರೆ ಬೇರೆ ಧರ್ಮಗಳಿದ್ದಾವೆ ಹಿಂದೂ ಧರ್ಮ ಮುಸ್ಲಿಮ್ ಕ್ರೈಸ್ತ ಹೀಗೆ ಸಾಕಷ್ಟು ಧರ್ಮಗಳಿದ್ದಾವೆ ನಮ್ಮ ಬೇರೆ ಬೇರೆ ಧರ್ಮಗಳಲ್ಲಿ ಮದುವೆ ಅಂದರೆ ವಿವಾಹ ಆಮೇಲೆ ವಿಚ್ಛೇ ಡಿವೋರ್ಸು ವಿಚ್ಛೇದನ ಆಮೇಲೆ ಆಸ್ತಿ ಹಕ್ಕು ವಿಚಾರವಾಗಿ ಉತ್ತರಾಯಧತ್ವ ಹೀಗೆ ಸಾಕಷ್ಟು ವಿಚಾರಗಳಾಗಿ ವೈಯಕ್ತಿಕ ಕಾನೂನನ್ನು ಇವೆ ವಿಶೇಷವಾಗಿ ಮುಸ್ಲಿಮ್ ಸಮುದಾಯದಲ್ಲಿ ಅವರದೇ ಆದಂಥ ವೈಯಕ್ತಿಕ ಕಾನೂನು ಇದೆ ಇವು ಇದರಿಂದಾಗಿ ಕೆಲವೊಂದಿಷ್ಟು ಮಹಿಳೆಯರಿಗೆ ಹಲವಾರು ವಿಚಾರಗಳಲ್ಲಿ ಸಮಾನತೆಯ ಹಕ್ಕನ್ನು ಇಲ್ಲ ಮಹಿಳೆಯರಿಗೆ ಸಮಾನತೆಯ ಹಕ್ಕು ಸಿಗ್ತಾ ಇಲ್ಲ ಧಾರ್ಮಿಕ ಕಾಯ್ದೆಗಳು ನ್ಯಾಯಾಂಗ ವ್ಯವಸ್ಥೆಗೆ ಪರ್ಯಾಯವಾಗಿದ್ದಾವೆ ಧಾರ್ಮಿಕ ಕೆಲವೊಂದಿಷ್ಟು ಕಟ್ಟಳೆಗಳು ಧಾರ್ಮಿಕ ಕಾಯ್ದೆಗಳು ನ್ಯಾಯಾಂಗವನ್ನು ಓವರ್ಟೇಕ್ ಇದ್ದಾವೆ ಸೊ ಹೀಗಾಗಿ ದೇಶದ ಎಲ್ಲ ಜಾತಿ ಧರ್ಮದವ್ರಿಗೂ ಕೂಡ ಒಂದೇ ರೀತಿಯ ಕಾನೂನು ಇರಬೇಕು ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ ಯಾರೇ ಆಗಿರಲಿ ಭಾರತದಲ್ಲಿರ್ತಕ್ಕಂಥ ಭಾರತೀಯ ಪ್ರಜೆಗೆ ಒಂದೇ ರೀತಿಯ ಕಾನೂನು ಇರಬೇಕು ಆಗ ಮಾತ್ರ ದೇಶದ ಅಭಿವೃದ್ಧಿ ಮಹಿಳೆಯರು ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯ ಸಮಾನತೆಯ ಹಕ್ಕು ಸಿಗುತ್ತೆ ಇದು ಸಂವಿಧಾನದ ಆಶಯ ಕೂಡ ಆಗಿದೆ ಅನ್ನೋದು ನರೇಂದ್ರ ಮೋದಿ ಅವರ ವಾದ ಸೊ ಇದರ ಜೊತೆಗೆ ಗ್ಯಾರಂಟಿ ಬೇಕೋ ಬಿ ಜೆ ಪಿ ಬೇಕೋ ಅಂತ ನರೇಂದ್ರ ಮೋದಿಯವರು ಒಂದು ರೀತಿ ಮತದಾರರನ್ನು ಕೇಳಿದ್ದಾರೆ ಬಿ ಜೆ ಪಿಗೆ ಮತ ಹಾಕಿ ಏಕರೂಪ ಸಮಿತಿಯ ಗ್ಯಾರಂಟಿ ಬರುತ್ತೆ ದೇಶದ ಅಭಿವೃದ್ಧಿಯ ಗ್ಯಾರಂಟಿ ನಿಮ್ದಾಗುತ್ತೆ ಒಂದು ರೀತಿ ಕಾರ್ ಕರ್ನಾಟಕದ ಎಕ್ಸಾಂಪಲ್ಸನ್ನು ಕೊಟ್ಟವರು ಮಾತನಾಡಬೇಕಾದ್ರೆ ಬರೀ ಹಗರಣ ಮಾಡುವಂಥ ಸುಮಾರು ಇಪ್ಪತ್ತು ಲಕ್ಷ ಕೋಟಿಯನ್ನು ಹಗರಣ ಮಾಡಿರ್ತಕ್ಕಂಥ ಪ್ರತಿಪಕ್ಷಗಳಿದ್ದಾವೆ ಅವರು ಎಲ್ಲ ಸಭೆ ಮಾಡಿ ಬಿ ಜೆ ಪಿನ ಸೋಲ್ಸೋದಕ್ಕೆ ಟ್ರೈ ಇದ್ದಾರೆ ಬರೀ ಹಗರಣ ಮಾಡುವ ಗ್ಯಾರಂಟಿ ಅಂದರೆ ಅದು ಕಾಂಗ್ರೆಸ್ ಮತ್ತು ಬೇರೆ ಪಕ್ಷಗಳು ಅದು ಹಗರಣ ಮಾಡುವ ಗ್ಯಾರಂಟಿ ಅಭಿವೃದ್ಧಿಯ ಗ್ಯಾರಂಟಿ ಅಂದರೆ ಬಿ ಜೆ ಪಿ ಅನ್ನೋ ಮಾತನ್ನು ನರೇಂದ್ರ ಮೋದಿಯವರು ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಈ ಏಕರೂಪ ನಾಗರಿಕ ಸಂಹಿತೆ ಇಡೀ ಭಾರತೀಯರಿಗೆ ಭಾರತದಲ್ಲಿರೋರಿಗೆ ಯಾವುದೇ ಜಾತಿ ಧರ್ಮವನ್ನು ನೋಡದೆ ಎಲ್ಲರಿಗೂ ಕೂಡ ಸಮಾನ ಹಕ್ಕುಗಳು ಸಮಾನ ಕಾನೂನು ಬರಬೇಕು ಅನ್ನೋ ಒಂದು ಚರ್ಚೆ ಇದೆ ಈಗಾಗಲೇ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಣೆಗೂ ಕೂಡ ಕೇಂದ್ರ ಸರ್ಕಾರ ಮುಂದಾಗಿದೆ ಈ ನಿಟ್ಟಿನಲ್ಲಿ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದೆ ನೋಡೋಣ ಇದು ಹಿಂದೂ ಮುಸ್ಲಿಂ ಗಲಾಟೆಗೋ ಅಥವಾ ಬಿ ಜೆ ಪಿಗರು ಮುಸ್ಲಿಮರ ವಿರುದ್ಧ ಸೇಡನ್ನು ತೀರಿಸ್ಕೊಳ್ತಾ ಇದ್ದಾರಾ ಈ ರೀತಿಯ ಒಂದು ಚರ್ಚೆ ಆಗ್ತಾಯಿದೆ ಯಾಕಂದರೆ ಮುಸ್ಲಿಮ್ ಅವರ ಧರ್ಮದ ವಿಚಾರವಾಗಿ ಧಾರ್ಮಿಕ ಕಾಯ್ದೆಗಳು ಜಾಸ್ತಿ ಇರೋದರಿಂದ ಅದು ಬಹುಪತ್ನಿತ್ವ ಆಗಿರ್ಬೋದು ತಲಾಖ್ ಆಗಿರ್ಬೋದು ಇವೆಲ್ಲ ಕೆಲವೊಂದಿಷ್ಟು ಆಮೇಲೆ ಮಹಿಳೆಯರಿಗೆ ಆಸ್ತಿ ಹಕ್ಕು ಇಲ್ಲದೇ ಇರ್ತಕ್ಕಂಥದ್ದು ಇದೆಲ್ಲವನ್ನು ಕೂಡ ಒಂದು ತಹಬದಿಗೆ ತರಬೇಕು ಕಟ್ಟುನಿಟ್ಟಾಗಿ ಒಂದೇ ರೀತಿಯ ಕಾನೂನು ಜಾರಿ ಆಗಬೇಕು ಅಂದರೆ ಏಕರೂಪ ನಾಗರಿಕ ಸಂಹಿತೆ ಬೇಕು ಅನ್ನೋದು ಕೇಂದ್ರ ಬಿ ಜೆ ಪಿ ಸರ್ಕಾರದ ವಾದ ನೋಡೋಣ ಇದು ಯಾವ ಮಟ್ಟಕ್ಕೆ ಯಾವ ರೂಪದಲ್ಲಿ ಇದು ಜಾರಿ ಆಗುತ್ತಾ ಜಾರಿ ಆಗಲ್ವಾ ಏನೆಲ್ಲ ಆಗ್ಬೋದು ಭವಿಷ್ಯದಲ್ಲಿ ಭಾರತದಲ್ಲಿ ಈ ವಿಚಾರವಾಗಿ ನಿಮ್ಮ ಪ್ರಕಾರ ವೀಕ್ಷಕರೇ ಇಡೀ ಭಾರತದಲ್ಲಿ ಏಕರಿಕ ನಾಗರಿಕ ಸಂಹಿತೆ ಬೇಕಾ ಜಾರಿ ಆಗಬೇಕಾ ನರೇಂದ್ರ ಮೋದಿ ಅವರು ಏನು ಹೇಳಿದರು ಬೇರೆ ಬೇರೆ ಕಾನೂನು ಇಟ್ಕೊಂಡು ಎರಡು ಕಾಯ್ದೆ ಇಟ್ಕೊಂಡು ನಾವು ಹೆಂಗೆ ದೇಶ ನಡೆಸೋದು ಅಂತ ಅದು ನಿಜಾನ ನಿಮ್ಮ ಪ್ರಕಾರ ಏನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ